ಹಾಯ್, ನಾವಿವತ್ತು ನನ್ನ ಜೀವನದಲ್ಲಿ ಏನೋ ಇವುಗಳನ್ನು ಸ್ವಲ್ಪ ಅಪ್ಲೈ ಮಾಡಿದ್ದೀನಿ, ಅದರಿಂದ ತುಂಬ ನೆಮ್ಮದಿನೂ ಸಿಗ್ತಾ ಇದೆ, ಖುಷಿನೂ ಸಿಗ್ತಾ ಇದೆ. ಈ ಜೀವನದ ಒಂದು ಎಳಿ ಅಂತ ಹೇಳ್ತೀವಲ್ಲ ನಾವು, ಒಂದು ಸರಳತೆ ಇದರಿಂದ ಸಿಗ್ಬೋದಪ್ಪ ನಮಗೆ ಅಂತ ಅನ್ಕೋಬಹುದು. ನೋಡಿ, ಇದರಲ್ಲಿ ಸೆಲ್ಫ್ ಸಜೆಷನ್ ಕೂಡ ಇದೆ, ಆಟೋ ರಿಫ್ಲ್ಯಾಕ್ಷನ್ ಕೂಡ ಇದೆ. ನಾವು ಹೀಗೆ ಮಾಡಿದ್ರೆ ಇದೊಂದು ಕ್ಲಾರಿಟಿ ಅಂತ ಗೊತ್ತಾಗುತ್ತೆ, ತಪ್ಪುಗಳು ಬಂದಾಗ ಅದರಿಂದ ಹೊರಗೆ ಬರೋದು ಗೊತ್ತಾಗುತ್ತೆ, ಎಕ್ಸೆಪ್ಟ್ ಮಾಡಿಕೊಳ್ಳೋ ಒಂದು ಡಿಸೈರ್ ಕೂಡ ನಮ್ಮಲ್ಲಿ ಬೆಳೆಯುತ್ತೆ. ಹಾಗಾದರೆ ನಾವು ಇವುಗಳನ್ನು ಕಳೆದ 4 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೀನಿ. ನನಗಿವು ಇಂಪಾರ್ಟೆಂಟ್ ಆಗಿರೋ ರೂಲು, ನನಗೆ ನಾನೇ ಸೆಲ್ಫ್ ಇವು ಎಲ್ಲಿಯೂ ಬುಕ್ಕಲ್ಲಿ ಸಿಗೋದಿಲ್ಲ, ಬಟ್ ಬುಕ್ ರಿಲೇಟೆಡೇ ಇದ್ದಾವೆ. ನಾನೇನು ಪರಮಾತ್ಮನಿಂದ ಇತ್ತು ಇವುಗಳನ್ನು ಎತ್ಕೊಂಡು ಬಂದಿಲ್ಲ, ಬಟ್ ಇವುಗಳ ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಇದು ಎಷ್ಟು ಕ್ಲಾರಿಟಿ ಕೊಡುತ್ತೆ ನಮಗೆ ಅಂತ ನೋಡಿ. ಮೊದಲಿಗೆ 5 ಇವಂತರ 5 co-founders ನನ್ನ ಕಂಪ್ನಿಗೆ, ನನ್ನ ರಿಲೇಟೆಡು, ನನಗೆ ಇದು ಹೆಲ್ಪ್ ಆಗಿದೆ ಅಂತ ಹೇಳ್ತಾ, ಮೊದಲನೇದು 100% ನಂಬಿಕೆ ಇಡೋದು. ನೋಡಿ, ಇದೊಂಥರ ನಿಮ್ಮ ಜೀವನದಲ್ಲಿ ಸೂತ್ರ ಆಗಿಬಿಡಬೇಕಿದು. ಎಲ್ಲವನ್ನ ಜೀವನದಲ್ಲಿ ಬಯಸೋದಕ್ಕೆ ಹೋಗ್ಬೇಡಿ, ಎಲ್ಲವನ್ನೂ ಸಿಗುತ್ತೆ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ. ಮೊದಲಿಗೆ ನಿಮಗೆ ನೀವೇ ಮೋನಿಟೈರ್ ಮಾಡ್ಕೊಳ್ಳಿ, ನನಗಿದು ಬೇಕು, ನನಗಿದೇ ಬೇಕು, ನನಗೆ ಇದೇ ಥರ ಒಂದು ವ್ಯಕ್ತಿಯನ್ನು, ವಸ್ತುವನ್ನು ನಾನು ಪಡೆದುಕೊಳ್ಳೋದಕ್ಕೆ ಅರ್ಹನಾಗಿರೋ ವ್ಯಕ್ತಿ, ಅದು ಎಷ್ಟಾದರೂ ದೊಡ್ಡದಾಗಿರಲಿ, ಎಷ್ಟಾದರೂ ಕಡಿಮೆ ಇರಲಿ, ಬಟ್ ನೀವು ಹ್ಯಾಪಿ ಆಗಿರ್ಬೇಕು, ಅದರಿಂದ ನಿಮಗೆ ಕ್ಲಾರಿಟಿ ಸಿಗಬೇಕದು. ಅವಾಗ ಮಾತ್ರ ನೀವು ಅದ್ರ ಮೇಲೆ ಬಹಳಷ್ಟು ದಿನದವರೆಗೂ ಕೆಲಸ ಮಾಡೋದಕ್ಕೆ ಸಾಧ್ಯ. ನನಗೆ ಯಾವುದು ಬೇಕಾಗಿದೆಯಲ್ಲ ಅದ್ರ ಮೇಲೆ 100% ವಿಶ್ವಾಸ ಇಡ್ತೀನಿ ನಾನು. ಆಮೇಲೆ ಅದ್ರ ಮೇಲೆ 2nd point 100% ಆಕ್ಷನ್ ತಗೋತೀನಿ. ಏನಾಗುತ್ತೆ ಅದು ನನಗೆ ಬೇಕಾಗಿಲ್ಲ, ನಾ ಅದ್ರ ಬಗ್ಗೆ ಯೋಚನೆ ಮಾಡೋದು ಇಲ್ಲ, ನೆಗೆಟಿವ್ ಅನ್ನೋದು ನನ್ನ ಫೈಲಲ್ಲಿ ಇಲ್ಲವೇ ಇಲ್ಲ, ಬಿಟ್ಟಾಕ್ಬಿಡಿ ಅದನ್ನು. ನೋಡಿ, ಮೊದಲಿಗೆ 100% ನಿಮಗೆ ಯಾವುದು ಬೇಕಾಗಿದೆಯೋ ಅದ್ರ ಮೇಲೆ ನಂಬಿಕೆ ಇಟ್ರಿ, ಎರಡನೇದು 100% ಅದ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅದು ಏನಾದರೂ ಆಗಿರ್ಬೋದು, ನಿಮ್ಮ ಕೆಲಸವನ್ನು ನೀವು 100% ಮಾಡಲೇಬೇಕು. ಏ, ಗೌರ್ಮೆಂಟ್ ಜಾಬ್ ಓದ್ತಿದ್ದೀನಿ, ನನಗದು ಸಿಗುತ್ತೋ ಇಲ್ಲೋ ನೋ, ಆ ಥರದ ಮಿಕ್ಸ್ ಸಿಗ್ನಲ್ ಯಾವತ್ತೂ ನಿಮಗೆ ಬರಬೇಕಾಗಿಲ್ಲ. ನಿಮ್ಮ 100% ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಮೇಲೆ ಬರೋದು ಎಕ್ಸೆಪ್ಟಿಂಗ್ ಪವರ್. ಏನಾದರೂ ಸಿಗಲಿ ಅದು, ಐ ಹ್ಯಾವ್ ಸೋ ಮಚ್ ಎಕ್ಸೆಪ್ಟಿಂಗ್ ಪವರ್ ಬಿಕಾಸ್ ಯೂನಿವರ್ಸ್ ಟೆಸ್ಟಿಂಗ್ ಮೀ. 3rd point, ಏನಾದರೂ ಆಗಿರಲಿ ಒಪ್ಕೊಂಡ್ಬಿಡಿ, ಜಾಬ್ ಸಿಗಲಿಲ್ಲ ಒಪ್ಕೊಂಡ್ಬಿಡಿ, ಯಾಕಂದರೆ ಈ ಬ್ರಹ್ಮಾಂಡ ಅದಕ್ಕಿಂತ ಬೆಸ್ಟ್ ಕೊಡೋದಕ್ಕೆ ನಿಮಗಾಗಿ ರೆಡಿ ಆಗ್ತಾ ಇದೆ, ನಿಮ್ಮ ಬೆಸ್ಟ್ ಲೈಫ್ ಸ್ಟೋರಿಯನ್ನು ಅದು ರೆಡಿ ಮಾಡ್ತಾ ಇರುತ್ತೆ. ಇದರಿಂದ ನೋಡಿ ಎಷ್ಟು ಸರಳತೆ ಸಿಕ್ಬಿಡುತ್ತೆ ನಿಮ್ಮ ಜೀವನದಲ್ಲಿ. ನಿಮಗೆ ಯಾವುದು ಬೇಕಾಗಿದೆಯೋ ಅದ್ರ ಮೇಲೆ ನಂಬಿಕೆ ಇಟ್ರಿ, 100% ನಂಬಿಕೆ ಇಟ್ರಿ ಸಿಗುತ್ತೆ ಅಂತ. ಅದ್ರ ಮೇಲೆ 100% ಕೆಲಸ ಮಾಡಿದ್ರೆ ಓಕೆ ನನಗೆ ಸಿಗುತ್ತೆಪ್ಪ, ಸಿಗಲಿಲ್ಲ ಅಂದರೆ ಐ ಹ್ಯಾವ್ 100% ಎಕ್ಸೆಪ್ಟಿಂಗ್ ಪವರ್ ಬಿಕಾಸ್ ಯೂನಿವರ್ಸ್ ಟೆಸ್ಟಿಂಗ್. ನೋಡಿ, ಇವು ಮೂರುಗಳನ್ನು ನೀವು ಒಂದಕ್ಕೊಂದು ಲಿಂಕ್ ಮಾಡಿ ನೋಡಿದ್ರೆ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಸಿಕ್ಕೇ ಬಿಡುತ್ತೆ. ಎಷ್ಟು ಸರಳತೆಯಿಂದ ನೀವು ಇದನ್ನು ಅರ್ಥ ಮಾಡ್ಕೋಬಹುದು. ಹೌದಲ್ಲಪ್ಪ, ನನ್ನ 100% ನಂಬಿಕೆ ಇಡೋದಕ್ಕೆ ನನಗೇನು ತೊಂದರೆ ಇದೆ, ನನ್ನ 100% ನನ್ನ ಕೆಲಸ ಮಾಡೋದಕ್ಕೆ ನನಗೇನು ತೊಂದರೆ ಇದೆ, ಎಲ್ಲವೂ ಮಾಡಿದೆ, ಎಲ್ಲವೂ ಪ್ರಯತ್ನ ಮಾಡಿದೆ, ಎಲ್ಲ ರೀತಿಯಿಂದನೂ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಅದು ಸಿಗಲಿಲ್ಲ. ಎಕ್ಸೆಪ್ಟಿಂಗ್ ಪವರ್, ಇದನ್ನು ನಾನು ಮ್ಯಾಕ್ಸಿಮಮ್ ಮಾಡಿಕೊಳ್ಳಬೇಕು, ಯಾಕಂದರೆ ಯೂನಿವರ್ಸ್ ನನ್ನನ್ನು ಟೆಸ್ಟ್ ಮಾಡ್ತಾ ಇದೆ, ಇದಕ್ಕಿಂತ ಬೆಸ್ಟ್ ರೀತಿಯಲ್ಲಿ ನನಗೆ ಕೊಡೋದಿದೆ. 3, ಸ್ನೇಹಿತರೆ, ಇದರಿಂದ ನನಗಿದು ಮೊದಲಿಂದ ಗೊತ್ತಿರಲಿಲ್ಲ, ಹೀಗೆ ಲಾಸ್ಟ್ 1 year ನಾನು ಇದನ್ನು ಕಂಡುಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನನ್ನ ಮೈಂಡ್ ಥಾಟ್ ಪ್ರೊಸೆಸ್ ಎಷ್ಟು ಕ್ಲಿಯರ್ ಆಗುತ್ತೆ, ಪ್ರತಿಯೊಂದು ಹಾದಿಗೂ ಒಂದು ಸರಳತೆ ಹುಡುಕ್ತಾ ಇರುತ್ತೆ, ಪ್ರತಿಯೊಂದು ನೋವಿಗೂ ಇದೊಂದು ಸೊಲ್ಯೂಷನ್ ಕೊಡ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಆಧಾರದ ಥರ ಇದು ಬದುಕೋದಕ್ಕೆ ಶುರು ಆಗುತ್ತೆ. ಅದಕ್ಕಾಗಿ ಈ ಮೊದಲ 3 ನಿಯಮಗಳಿದ್ದಾವಲ್ಲ, 100% ನಂಬಿಕೆ ಇಡೋದು, 100% ಆಕ್ಷನ್ ತಗೊಳ್ಳೋದು, ಇವೆರಡೂ ಕೆಲಸವನ್ನು 100% ಮಾಡಿದ ಮೇಲೂ ಆ ವಸ್ತು ಆಗಲಿ ವ್ಯಕ್ತಿ ಆಗಲಿ ನಿಮಗೆ ಸಿಗದೇ ಇದ್ರೆ 100% ಎಕ್ಸೆಪ್ಟಿಂಗ್ ಪವರ್. ಅವಾಗ ಆ ಸಿಗದೇ ಇರೋ ವಸ್ತುಗಳ ಬಗ್ಗೆ ಬಯೋದಲ್ಲ. ಫಾರ್ ಎಕ್ಸಾಂಪಲ್, ಒಂದು ಹುಡುಗಿಯನ್ನು ತುಂಬ ಇಷ್ಟಪಡ್ತೀರಾ, ನೀವು ತುಂಬ ಇಷ್ಟಪಡ್ತೀರಾ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀರಾ ಆ ಹುಡುಗಿಯನ್ನು, ಅವಳು ಸಿಗದೇ ಇದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತಾ, ಅವಳು ಅಜ್ಜಿ, ಅವಳು ಚೆನ್ನಾಗಿಲ್ಲ, ಅವಳು ಮೋಸ ಮಾಡಬಾರ್ದು ನನಗೆ. ನೋ, ನೆವರ್. ನಿಜವಾಗ್ಲೂ ನೀವು ಅವಳನ್ನು ಪ್ರೀತಿಸಿದ್ರೆ ಸಾಯುವರೆಗೂ ಆ ಪ್ರೀತಿ ಇರಬೇಕು ನಿಮಗೆ. ಅವಾಗ ಮಾತ್ರ ನಿಮ್ಮ ಪ್ರೀತಿಯನ್ನು ಈ ಬ್ರಹ್ಮಾಂಡ ಆಕ್ಸೆಪ್ಟ್ ಮಾಡುತ್ತೆ. ಯಾವ ದಿನ ನಿಮಗೆ ಸಿಗದೆ ಇರೋ ವಸ್ತುಗಳ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಿರಲ್ಲ, ನೀವು ನಿಮಗೆ ನೀವೇ ಮೋಸ ಮಾಡಿಕೊಂಡಾಗೆ. ಎಸ್, ನಿಮ್ಮ 100% ಪ್ರಯತ್ನ ನಿಮ್ಮಲ್ಲಿರಲಿ, ಆದರೆ ಪ್ರಯತ್ನ ಮಾಡಿದ್ಮೇಲೆ, ಫಾರ್ ಎಕ್ಸಾಂಪಲ್, ಸಿಕ್ಕಾಪಟ್ಟೆ ಹಣವನ್ನು ನೀವು ಗಳಿಸಬೇಕು ಅಂತಿದ್ದೀರಾ, ನಿಮ್ಮ ದಿನದ ಅಂತ್ಯದವರೆಗೂ ಹಣ ಸಿಗಲಿಲ್ಲ ಅಂದರು, ನೀವು ಅದಕ್ಕೆ ಹೆಸರಿಟ್ಟು ಹೋಗಬೇಡಿ. ಏಕೆಂದರೆ ನಿಮ್ಮ ಆತ್ಮ, ನಿಮ್ಮ ಸೋಲ್ ಪವರ್ಗೆ ನೀವು ಮಿಸ್ಯೂಸ್ ಮಾಡಿಕೊಂಡಾಗೆ. ಅದಕ್ಕಾಗಿ ಯಾವುದನ್ನು ನೀವು ಪ್ರಯತ್ನ ಪಡ್ತಿದ್ದೀರಲ್ಲ,
ಮೊದಲಿಗೆ ನಿಮ್ಮ 100% ಆಕ್ಷನ್ ಆಗಲಿ, 100% ಬಿಲೀವನ್ ಆಗಲಿ ಕಂಪ್ಲೀಟ್ ಮಾಡಿ, ಆಮೇಲೆ ಅದು ಸಿಗದಿದ್ರೆ 100% ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು. ಏಕೆಂದರೆ ಬ್ರಹ್ಮಾಂಡ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರುತ್ತೆ. ಇದು ಆದಮೇಲೆ ಇನ್ನೊಂದು 4ನೇ ಪಾಯಿಂಟ್ಗೆ ಹೋಗೋಣ. ನಮಗೇನು ಬೇಕಾಗಿದೆಯಲ್ಲ ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಒಂದು ಎಕ್ಸಾಂಪಲ್ಲಿಂದ ಇದನ್ನು ನೋಡೋಣ. ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ಯಾವತ್ತೂ ಈ ನೆಗೆಟಿವ್ ಮಾತನ್ನು ಯೋಚನೆ ಮಾಡ್ತಾ ಇದ್ದು. ನಮ್ಮಪ್ಪ ಎಲ್ಲಾದರೂ ಸಿಟಿಗೆ ಹೋದಾಗ ಬರೋದಕ್ಕೆ ಲೇಟ್ ಆಯಿತು, ಇಟ್ಕೊಳ್ಳಿ, ಗಾಳಿ ಮಳೆ ಸಿಡ್ಲು ಜಾಸ್ತಿ ಬಿಡು, ಏನಾದರೂ ಆದರೆ ಹೇಗೆ, ಅವ್ರಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ನಾನೀಗ. ನೋಡಿ, ನಾವು ಅದನ್ನು ಬಯಸೋದಿಲ್ವಲ್ಲ, ನಮ್ಮ ತಂದೆ ಜೊತೆಗೆ ಹೀಗೆ ಆಗಬೇಕು ಅಂತ ನಾವು ಬಯಸೋದಿಲ್ಲ ಅಲ್ಲ, ಬಟ್ ಯಾಕೆ ಅದನ್ನು ಯೋಚನೆ ಮಾಡಬೇಕು? ನಮಗೆ ಯಾವುದು ಬೇಕೋ ಅದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ಓಕೆ, ನಾನು ಆ ಹುಡುಗಿಯನ್ನ ಮದುವೆ ಆಗಬೇಕಾ, ಅದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ಅವಳು ನನಗೆ ಸಿಗದಿದ್ರೆ ಹೇಗಾಗುತ್ತೆ ಅಂತ ಯಾವತ್ತು ಯೋಚನೆ ಮಾಡಲೇಬಾರ್ದು. ಯಾಕಂದರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅದು ಗೊತ್ತಾಗೋದಿಲ್ಲ ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್. ಇದು ನನ್ನ 4ನೇ ರೂಲ್. ನಾನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ವಿಡಿಯೋ ಮಾಡ್ತಿದ್ದೀನಿ, ಇದು ಎಷ್ಟು ವ್ಯೂಸ್ ಬರ್ತಾವೆ, ಇದರಿಂದ ಏನಾಗುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಮಾತ್ರ ನಾನು ಯೋಚನೆ ಮಾಡ್ತೀನಿ. 4ನೇ ರೂಲ್, ನಮಗೇನು ಬೇಕೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ಬೇಕಾಗಿಲ್ಲ ನಮಗೆ, ಬೇಡ ಅಂದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದಾದರೂ ಯಾಕೆ? ಯಾಕಂದರೆ ನಾವು ಚಿಕ್ಕವರಿದ್ದಾಗಲಿ ನಮ್ಮ ಹಳ್ಳಿಯ ಸಂಸ್ಕಾರ ಆಗಲಿ ಹೇಗೆ ಅನ್ಕೋತಾರೆ ಅಂದರೆ, ಹೇ ಈ ವರ್ಷ ಮಳೆನೇ ಆಗೋದಿಲ್ಲ ನಮಗೆ, ಮಳೆ ಹೊಯ್ತಿ ವರ್ಸು, ಬರಗಾಲ ಬಿತ್ತಿ ವರ್ಸು, ಈ ಲೈಟ್ದವನಿಗೆ ಏನೋ ಸಮಸ್ಯೆ ಆಗ್ತದೆ, ಲೈಟ್ ಬರೋದೇ ಇಲ್ಲ ಇನ್ನು. ಅಂದರೆ ಯಾವುದು ಅವರಿಗೆ ಬೇಡ ಅಲ್ಲ ಅದನ್ನೇ ಜಾಸ್ತಿ ಮಾತಾಡೋದು. ಬಟ್ ನೆಗೆಟಿವ್ ಎನರ್ಜಿನ, ನೆಗೆಟಿವ್ ವೈಬ್ರೇಷನ್ನ ಬ್ರಹ್ಮಾಂಡಕ್ಕೆ ಕಳಿಸ್ತಿರ್ತೀರಾ ನೀವು. ಅದಕ್ಕಾಗಿ ಯಾವುದು ನಿಮಗೆ ಬೇಕು ಅಲ್ಲ ಅದ್ರ ಬಗ್ಗೆ 100% ಯೋಚನೆ ಮಾಡಿ, ಮೆಡಿಟೇಷನ್ ಮಾಡಿ, ವಿಜುವಲೈಸೇಷನ್ ಮಾಡಿ, ಅದ್ರ ಬಗ್ಗೆ ಬರೀರಿ. ಯಾವುದು ಬೇಡವೋ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗಲೇಬೇಡಿ, ಅದರ ಅವಶ್ಯಕತೆ ಕೂಡ ನಿಮಗಿಲ್ಲ. ಇದರಿಂದ ಮುಂದೆ ಹೋಗಿ ನನ್ನ ಫೈನಲ್ ಪಾಯಿಂಟ್ ಇದು, ಇದನ್ನು ಬಹಳಷ್ಟು ನಂಬುತ್ತೆ ನಾನು. ನಮ್ಮ ಯೋಚನೆಗಳು ಯಾವತ್ತೂ ಪವಿತ್ರತೆಯಿಂದ ಕೂಡಿರಬೇಕು, ಆವಾಗ ಮಾತ್ರ ಬ್ರಹ್ಮಾಂಡ ನಮಗೆ ಎಕ್ಸೆಪ್ಟ್ ಮಾಡುತ್ತೆ. ನೋಡಿ, ಪವಿತ್ರತೆ ಅಂದರೆ ಪರಮಾತ್ಮನ ಒಂದು ಕಣ ನೀವು ಅಂತ ಯೋಚನೆ ಮಾಡೋದು. ಅಷ್ಟೊಂದು ಸರಳತೆ, ಅಷ್ಟೊಂದು ಶ್ರೇಷ್ಠತೆ, ಅಷ್ಟೊಂದು ಅದ್ಭುತವಾದ ಯೋಚನೆಗಳು. ಈ ಥರ ಎಲ್ಲ ಗುರಿಗಳನ್ನು ನೀವು ಬರೀತಿದ್ದೀರಾ, ಇಷ್ಟೊಂದು ನಂಬಿಕೆಯಿಂದ ಕೆಲಸ ಮಾಡ್ತಿದ್ದೀರಾ. ಸಣ್ಣದಾಗಿ ಯೋಚನೆ, ಜೆಲಸ್ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ಚೀಟ್ ಮಾಡೋದು, ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದು ಇನ್ನೊಂದು ಹುಡುಗಿ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು, ಅವಳನ್ನು ಆ ರೀತಿಯಲ್ಲ ಅಂದರೆ ಇದರ ಅರ್ಥ ಇಷ್ಟೇ, ಪವಿತ್ರವಾದ ಯೋಚನೆಗಳು. ಯಾವುದು ನಿಮ್ಮ ಜೀವನಕ್ಕೆ ಯೋಗ್ಯತೆಯನ್ನು ಕೊಡುತ್ತಲ್ಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ನೀವು. ಪವಿತ್ರವಾದ ಯೋಚನೆಗಳ ಹಿಂದೆ ಸಾಕಷ್ಟು ಅರ್ಥ ಇದೆ. ನಿಮಗೆ ನೀವೇ ಒಂದು ಬಾರ್ಡರ್ ಹಾಕ್ಕೊಳ್ಳೋದಿಲ್ಲಿ, ನಾನು ಇದನ್ನು ಮಾತ್ರ ಯೋಚನೆ ಮಾಡಬೇಕಪ್ಪ, ಇದು ಮಾತ್ರ ನನ್ನ ಲೈನಲ್ಲಿರೋದು. ನೋಡಿ, ನೀವು ಈ ಕೆಲಸ ಮಾಡೋದಕ್ಕೆ ಹೊರಟಾಗ ನಿಮಗೆ ಅವಕಾಶಗಳು ಸಾಕಷ್ಟು ಇರ್ತವೆ, ಅದರಲ್ಲಿ ನೆಗೆಟಿವ್ಗಳು ಅಷ್ಟೇ ಬರ್ತವೆ. ಫಾರ್ ಎಕ್ಸಾಂಪಲ್, ನಾನು ವಿಡಿಯೋ ಮಾಡ್ತೀನಿ ಅಂದಮೇಲೆ, ಹೇ ಇದನ್ನು ಪ್ರಮೋಷನ್ ಮಾಡು, ಇದನ್ನು ಆ ಥರ ಹ್ಯಾಶ್ಟ್ಯಾಗ್ ಹಾಕು, ಈ ಥರ ತಂಬ್ನೇಲ್ ಕ್ರಿಯೇಟ್ ಮಾಡು, ಜಾಸ್ತಿ ವ್ಯೂಸ್ ಬರ್ತವೆ, ಪವಿತ್ರತೆ ಅನ್ನೋದು ಇರೋದಿಲ್ಲ, ಜನರಿಗೆ ಬ್ಲೇಮ್ ಮಾಡೋದು, ನಮ್ಮ ವಿಡಿಯೋಗಳನ್ನು ನಾವು ಓಡಿಸೋದು. ಇದರ ಅರ್ಥ ಇಷ್ಟೇ, ಯಾವ ದಿನ ಈ ಒಂದು ಹಾನೆಸ್ಟಿಯನ್ನು ನಾವು ಕಳೆದುಕೊಳ್ಳೋದಕ್ಕೆ ಶುರು ಮಾಡ್ತೀವಲ್ಲ, ಕೊನೆಯ ಡೆಸ್ಟಿನಿವರೆಗೂ ನಾವು ಹೋಗೋದಿಲ್ಲ, ಮೆಡಲಲ್ಲೆ ನಾವು ನಿಂತುಬಿಡ್ತೀವಿ. ಅದಕ್ಕಾಗಿ 5 ರೂಲ್ಗಳು ನನ್ನ ಜೀವನವನ್ನು ಬಹಳಷ್ಟು ಪಾಸಿಟಿವಿಟಿಯಿಂದ, ಬಹಳಷ್ಟು ಎಕ್ಸೆಪ್ಟಿಂಗ್ ಪವರ್ದಿಂದ ನನ್ನನ್ನು ನಾನು ಕುತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ, ವಾವ್, ಒಂದು ಅದ್ಭುತ ಕಲೆಯನ್ನು ಕಲ್ಕೊಂಡಪ್ಪ ನಾನು ಅಂತ ನನಗನ್ಸುತ್ತೆ. ಅದಕ್ಕಾಗಿ ನೀವು ಕೂಡ ಸ್ನೇಹಿತರೆ ಈ 5 ರೂಲ್ಗಳನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಆಗೋದ್ರಿಂದ, ಇವುಗಳನ್ನು ನಾನು ಹೇಳಿದ್ದೀನಿ ಅಂತ ಮಾಡೋದಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇವುಗಳನ್ನು. ಮೊದಲನೇದು 100% ನಂಬಿಕೆ ಇಡಿ, ಎರಡನೇದು 100% ಆ್ಯಕ್ಷನ್ ತಗೊಳ್ಳಿ. ಇವೆರಡೂ ಕೆಲಸ 100% ನೀವು ಮಾಡಿದ್ಮೇಲೆ ಯಾವುದು ನಿಮಗೆ ಸಿಗೋದಿಲ್ವೋ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸಿಗದೇ ಇರೋ ವ್ಯಕ್ತಿಗೂ ಥ್ಯಾಂಕ್ಸ್ ಹೇಳಿ, ಸಿಗದೇ ಇರೋ ವೆಲ್ತಿಗೂ ಥ್ಯಾಂಕ್ಸ್ ಹೇಳಿ, ಬಿಟ್ಟಾಕ್ಬಿಡಿ ಅದನ್ನು. ಮತ್ತು ಹೊಸ ಜೀವನ, ಹೊಸ ಲೈಫು. ಅದು ಆದಮೇಲೆ ಸ್ನೇಹಿತರೆ 4ನೇ ಪಾಯಿಂಟನ್ನು ನಾವು ಮಾತಾಡಿದ್ವಿ. ನಮಗೆ ಯಾವುದು ಬೇಕೋ ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಬಹಳಷ್ಟು ಮುಖ್ಯವಾಗಿರೋ ಪಾಯಿಂಟ್ ಸ್ನೇಹಿತರೆ ಇದು. ಇದು ಆದಮೇಲೆ 5ನೇ ಪಾಯಿಂಟನ್ನು ನಾವು ಮಾತಾಡಿದ್ವಿ. ಒತ್ತು ಪವಿತ್ರವಾದ ಯೋಚನೆಗಳನ್ನು ನಾವು ಹುಟ್ಟಿಸ್ಕೊಳ್ಬೇಕು. ಪರಮಾತ್ಮನ ಒಂದು ಕಣ ನಾವು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು. ಪರಮಾತ್ಮ ಯಾವತ್ತಾದರೂ ಕೆಟ್ಟದಾಗಿ ಯೋಚನೆ ಮಾಡ್ತಾನ? ಸಾಧ್ಯನೇ ಇಲ್ಲ ಅಲ್ಲ. ನಮಗೆ ಯಾವುದು ಬೇಕೋ ಅದ್ರ ಬಗ್ಗೆನೇ ಕರೆಕ್ಟ್ ರೀತಿಯಲ್ಲಿ ಹಾನೆಸ್ಟಾಗಿ ಪ್ರಾಮಾಣಿಕತೆಯಿಂದ ಯೋಚನೆ ಮಾಡೋದು. ಆವಾಗ ಮಾತ್ರ ನೀವು ಮಾಡ್ತಾ ಇರೋ ಕೆಲಸವನ್ನು ಲಾಂಗ್ವರೆಗೂ ದೂರದವರೆಗೂ ತೆಗೆದುಕೊಂಡು ಹೋಗ್ಬೋದು. ಇಲ್ಲದಿದ್ರೆ ಶೋಪ್ ಅನ್ನೋದು ಬರುತ್ತೆ, ಹೀಗೆ ಬರುತ್ತೆ, ಹೀಗೆ ಹೋಗಿಬಿಡುತ್ತೆ. ನಿಮಗೆ ಬೇಕಾಗಿರೋದನ್ನು ಪಡೆದುಕೊಳ್ಳೋದಕ್ಕೆ 100% ಆ್ಯಕ್ಷನ್ ತಗೊಳ್ಳಿ. ಬಟ್ ಅದರಲ್ಲಿ ಹಾನೆಸ್ಟ್ ಇರಲಿ, ಅದ್ರ ಮೇಲೆ ನಂಬಿಕೆ ಇರಲಿ. ಇದೆಲ್ಲವೂ ಆದಮೇಲೆ ಸಿಗದೇ ಇದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಪವರ್ ಕೂಡ ನಿಮ್ಮಲ್ಲಿರಲಿ. ಸ್ನೇಹಿತರೆ, ಯಾವುದನ್ನು ನಾನು ಹೇಳೋದು ಕೊಟ್ಟಿದ್ದೀನೋ ಅದು ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಫೈನಲಿ, ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದಮೇಲೆ
ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ. ಹಾಗಾದರೆ ಈ 5 ಪಾಯಿಂಟ್ಸ್ಗಳಿಂದ ನೀವೇನು ಕಲ್ತ್ರಿ, ನಿಮ್ಮ ಜೀವನದಲ್ಲಿ ಇವುಗಳನ್ನು ಹೇಗೆ ಬದಲಿಸೋರಿದ್ದೀರಾ, ನಿಮ್ಗೆ ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಜೀವನ ಹೇಗೆ ಬದಲಾಗಬಹುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಫೈನಲಿ, ಲವ್ ಯು ಆಲ್.